ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಮೋಟರ್ ಸಿಂಪಲ್ ಸುದ್ದಿ. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋಸ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನೇ ಸಜೆಷನ್ ಕ್ವೆಶ್ಚನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಸಜೆಷನಿಂದ ನಾನು ಮುಂದೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸು ಅಥವಾ ಕರೆಂಟ್ ವೀಡಿಯೋಸಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನೋಡ್ತಾ ಇದ್ದಿರೋ ಪ್ರಾಡಕ್ಟ್ ಬಂದುಬಿಟ್ಟು K10S ಮೊಬೈಲ್ ಲೈಫ್ ಕಂಪ್ನಿದು, K10S ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್. ಇದು ವಿಚ್ ಇಸ್ ಬೇಸಿಕಲಿ ಯೂಸ್ ಫಾರ್ ಮೊಬೈಲ್ ಫೋನ್ಸ್ಗೆ, ಮೊಬೈಲ್ ಫೋನ್ಸ್ಗೆ ಸೆಲ್ಫಿ ಸ್ಟಿಕ್ ಆಗಿ ಮತ್ತು ಟ್ರೈಪಾಡ್ ಆಗಿ ಯೂಸ್ ಮಾಡುವಂಥ ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್. ಎಲ್ಲರ ಮನೆಯಲ್ಲೂ ಇದಿರಬೇಕು. ಏನಕ್ಕೆ ಅಂದರೆ, ನೀವು ಯಾವತ್ತಾದರೂ ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದಾಗ ಗ್ರೂಪ್ ಫೋಟೋ ತೆಗೆಯೋ ಬರದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಡಿಪೆಂಡಿಂಗ್ ಆನ್ ದ ಸಿಟುವೇಷನ್, ಶಟರ್ ಕ್ಲಿಕ್ ಮಾಡುವಾಗ ಶೇಕ್ ಆದರೆ ಫೋ ತುಂಬ ಸಲ ಅಲ್ಲ, ಕರೆಕ್ಟಾಗಿ ಫೋಟೋಸ್ ಬರಲ್ಲ, ಬ್ಲರ್ ಆಗಿ ಬರುತ್ತೆ, ಆ ಥರ ಪ್ರಾಬ್ಲಮ್ಸ್ ಇದೆ. ಸೊ ಸೆಲ್ಫಿ ಸ್ಟಿಕ್ಕು, ಆಮೇಲೆ ಒಂದು ನಿಮ್ಮ ಹತ್ರ ಸೆಲ್ಫಿ ಸ್ಟಿಕ್ ಜೊತೆ ಶಟರ್ ಬಟನ್ ಇದ್ದರೆ ನಿಮ್ಮ ಹತ್ರ ಒಳ್ಳೆ ಕಂಟ್ರೋಲ್ ಇರುತ್ತೆ, ಆಮೇಲೆ ಕರೆಕ್ಟಾಗಿ ಫೋಕಸ್ ಅಲ್ಲೇ ಲಾಕ್ ಆಗಿ ಒಳ್ಳೆ ಕ್ಲಿಯರ್ ಪಿಕ್ಚರ್ಸ್ ಬರುತ್ತೆ. ಆಗಲೇ ಹೇಳ್ದಂಗೆ ಪ್ರಾಡಕ್ಟ್ ಬಂದ್ಬಿಟ್ಟು K10S ಸೆಲ್ಫಿ ಸ್ಟಿಕ್ ಇಂಟಿಗ್ರೇಟೆಡ್ ಟ್ರೈಪಾಡ್ ಅಂತ ಇದೆ. ಪ್ರೈಸು ಕೊಟ್ಟಿದ್ದಾನೆ ಜಾಸ್ತಿ, ಬಟ್ ನನಗೆ ಎಷ್ಟಕ್ಕೆ ಸಿಗುತ್ತೆ, ಆಮೇಲೆ ಅಮೆಝಾನಲ್ಲಿ ಎಷ್ಟಕ್ಕೆ ನೀವು ಬೈ ಮಾಡ್ಬೋದು ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ. ಇದೇನು ಪೇ ಪ್ರಮೋಷನ್ ಅಲ್ಲ ಗೈಸ್, ನಾನು ತೊಗೊಂಡಿರೋ ಪ್ರಾಡಕ್ಟೇ. ಸೊ ಸುಮ್ಮನೆ ಒಂದು ರಿವ್ಯೂ ಮಾಡಿ ನಮ್ಮ ಕನ್ನಡಿಗರಿಗೆ ಕೊಡೋಣ, ಹೆಂಗೆ ಯೂಸ್ ಆಗುತ್ತೆ ರಿವ್ಯೂ ಕೊಡೋಣ ಅಂತ. ಸೊ ತಡ ಮಾಡಿದೆ, ಲೆಟ್ಸ್ ಓಪನ್ ದ ಬಾಕ್ಸ್. ಓಕೆ, ಓಪನ್ ಆಗಿದೆ ಬಾಕ್ಸು. ಟ್ರೈಪಾಡ್ ಕಮ್ ಸೆಲ್ಫಿ ಸ್ಟಿಕ್ ಈ ಥರ ಇದೆ. ಇಲ್ಲಿ ಬಂದುಬಿಟ್ಟು ಅವ್ರದ್ದು ಲೋಗೋ ಇದೆ, ಮೊಬೈಲ್ ಲೈಫ್ ಟ್ಯಾಗ್ ಲೈನ್ ಮೇಕ್ ಯುವರ್ ಲೈಫ್ ಬೆಟರ್. ಓಕೆ, ಸೊ ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಪ್ರೈಸು ನನಗೆ 1100 ರುಪೀಸ್ಗೆ ಸಿಕ್ತು ಅಮೆಝಾನಲ್ಲಿ. ನಿಜವಾಗ್ಲೂ ನೀವು ನಾರ್ಮಲ್ ಒಂದು ಶಾಪ್ಗೆ ಹೋದ್ರೂ ಒಂದು ಸೆಲ್ಫಿ ಸ್ಟಿಕ್ಕೇನೆ 400-500 ರುಪೀಸ್ ಕಾಸ್ಟ್ ಆಗುತ್ತಲ್ಲ. ಸೊ ಈ ಪ್ರೈಸ್ಗೆ ಈ ಕ್ವಾಲಿಟಿ, ಯೂಸ್ ಮಾಡಿರೋ ಮೆಟಲ್ಲು ಎಲ್ಲ ನೋಡಿದ್ರೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಗೈಸ್. ಇದಕ್ಕಿಂತ ಇನ್ನೊಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ ಫಾರ್ 700 ರುಪೀಸ್, ಅದನ್ನು ನಾನು ರಿಟರ್ನ್ ಮಾಡಿದೆ. ಬೇಸಿಕಲಿ ಅದು ಬಂದುಬಿಟ್ಟು ಸೇಮ್ ಮೊಬೈಲ್ ಲೈಫ್ದೆ, ಬಟ್ ಕೋಡ್ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. 799ಗಿದೆ. ಅದನ್ನು ಏನಕ್ಕೆ ರಿಟರ್ನ್ ಮಾಡಿದೆ ಅಂದರೆ, ಮೋಸ್ಟ್ ಆಫ್ ದಿ ಇನ್ಕ್ಲೂಡಿಂಗ್ ಅದರಲ್ಲೂ ನಿಮಗೆ ಪೋರ್ಟ್ರೇಟ್ ಪಿಕ್ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಫೋನ್ನ ನಿಮಗೆ ಈಗ ಫೋನ್ ಏನೋ ತುಂಬ ಉದ್ದ ಇದ್ದರೆ ಏನಾಗುತ್ತೆ ಅಂದರೆ, ನಿಮಗೆ ಬರೀ ರೊಟೇಷನ್ನು 90 ಡಿಗ್ರಿ ಕೊಟ್ಟಿರ್ತಾನೆ ಅಷ್ಟೇ. ಸೊ ನಿಮಗೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಗೈಸ್, ಒಂದು ನಿಮಗೆ ದೊಡ್ಡ ಫೋನ್ ಇದ್ರೂ ಆರಾಮಾಗಿ 270 ಡಿಗ್ರಿ ಟರ್ನ್ ಮಾಡ್ಬೋದು. ಓಕೆ, ಅದೊಂದು ಅಡ್ವಾಂಟೇಜ್ ಇದೆ. ಆಮೇಲೆ ನಿಮಗೆ ಬೇರೆ ಇದರಲ್ಲಿ ಸೆಲ್ಫಿಗೆ ಬಂದುಬಿಟ್ಟು ಫ್ಲ್ಯಾಶ್ ಕೊಟ್ಟಿರಲ್ಲ, ಇದರಲ್ಲಿ ಫ್ಲ್ಯಾಶ್ ಕೊಟ್ಟಿದ್ದಾನೆ, ಇಲ್ಲಿದೆಯಲ್ಲ. ಸೊ ಕಾಣಿಸ್ತಾ ಇದೆ ಅಂದ್ಕೋತೀನಿ. ಓಕೆ, ಇಲ್ಲಿ ಬಂದುಬಿಟ್ಟು ನಿಮಗೆ ಫ್ಲ್ಯಾಶ್ ಆನ್ ಮಾಡೋಕ್ಕೆ ಬಟನ್ ಇದೆ. ಆಮೇಲೆ ಓಕೆ, ಆಮೇಲೆ ಬಂದುಬಿಟ್ಟು ನಿಮಗೆ ಶಟರ್ ಬಟನ್ ಇದೆ ವಿಚ್ ಕ್ಯಾನ್ ಬಿ ರಿಮೂವ್ಡ್, ಅಂದರೆ ಇದನ್ನು ಆರಾಮಾಗಿ ತೆಗಿಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇದನ್ನು ತೆಗೆದು ಇದನ್ನು ಸಪ್ರೇಟ್ ಮಾಡಿ ನಿಮ್ಮನ್ನ ಈಗ ಫೋನ್ನ ನೀವು ಇಲ್ಲಿ ಕನೆಕ್ಟ್ ಮಾಡಿದ್ರೆ, ಫೋನ್ನ ನೀವು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಆರಾಮಾಗಿ ಇದರಲ್ಲಿ ದೂರ ನಿಂತ್ಕೊಂಡು 3 ಮೀಟರ್ಸ್ ತನಕ ಬ್ಲೂಟೂತ್ ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಸೊ ಆರಾಮಾಗಿ ಅಲ್ಲಿಂದ ಫೋಟೋಸ್ ಅಥವಾ ವೀಡಿಯೋಸ್ನ ಕ್ಲಿಕ್ ಮಾಡ್ಬೋದು ದೂರದಲ್ಲೇ ಇಟ್ಕೊಂಡು. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಆಮೇಲೆ ಇದನ್ನು ಯಾವಾಗಲೂ, ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ದೂರ ನಿಲ್ಲಿಸಿದ್ರು ಸ್ಟ್ಯಾಂಡ್ಗೆ ಹಾಕ್ತೇನೆ ಮೊಬೈಲಲ್ಲಿ ಫೋಟೋಸ್ ತೆಗಿಬೋದು, ಯಾಕಂದರೆ ಇಲ್ಲಿದೆಯಲ್ಲ ಶಟರು, ನಿಮ್ಮ ಹತ್ರ ಕಂಟ್ರೋಲ್ ಇರುತ್ತೆ, ಇಲ್ಲೇ ಹಾಕ್ಬೇಕು ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸೊ ಇದು ಬೇಸಿಕಲಿ ಯೂಸ್ ಆಗುತ್ತೆ ದೂರದಲ್ಲಿ ನಿಂತು ತೆಗೆಯುವಾಗ, ಇನ್ನೊಬ್ಬರ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಸೊ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜು. ಆಮೇಲೆ ನಾನು ಹೇಳ್ದಂಗೆ ಇದನ್ನು ಟ್ರೈಪಾಡ್ ಥರನು ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಜಸ್ಟ್ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಇದನ್ನು ಹಿಡಿ. ಓಕೆ, ಸೊ ನೋಡ್ತಾ ಇದ್ರಲ್ಲ, ಈಗ ಟ್ರೈಪಾಡ್ ಆಗುತ್ತೆ ನಿಮಗೆ ಟಿಕ್ಟಾಕ್ ವೀಡಿಯೋಸ್ ಏನಾದರೂ ಮಾಡಬೇಕು ಅಂದರೆ. ಆಮೇಲೆ ಇದ್ರದ್ದು ಮೀಟ್ರೂ ನಿಮಗೆ ಡಿಸ್ಟೆನ್ಸ್ ಲೆಂತನ್ನು ತುಂಬ ಇಷ್ಟ ಆಯಿತು, ಅಂಬ್ರೆಲಾ ಥರ ಹಿಂಗೆ ರಿಲೀಸ್ ಮಾಡಿದ್ರೆ ನೋಡಿ. ಮೋರ್ ದೆನ್ ಸಫಿಷಿಯಂಟ್ ಹೈಟ್ ಇದೆ. ಇಲ್ಲಿರೋ ನಿಮ್ಮದು ಶಟರ್ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಇದರೊಳಗಡೆ ನಾರ್ಮಲ್ ಬ್ಯಾಟ್ರಿ, ಕ್ಯಾಲ್ಸಿಗೆ ಬರೋಂಥ ಬ್ಯಾಟ್ರಿ ಇನ್ನೊಂದು ಕೊಟ್ಟಿದ್ದಾನೆ ಬಾಕ್ಸಲ್ಲಿ. ಇದು ಖಾಲಿ ಆದಮೇಲೆ ಅದನ್ನು ಹಾಕ್ಕೊಬೋದು ಇಲ್ಲಿ ತೆಗೆದು.
ಸಿಂಪಲ್ ಗೈಸ್, ಆಪ್ರೇಷನ್ನು ನನ್ನನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಹೆಂಗೆ ಆಪ್ರೇಟ್ ಮಾಡೋದು ಅಂತ. ಇದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳಿ, 5 ಸೆಕೆಂಡ್ಸ್ ಹೋಲ್ಡ್ ಮಾಡಿಟ್ರೆ ನಿಮಗೆ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ, ಕಾಣಿಸ್ತಾ ಇದೆ ಅಂದ್ಕೋತೀನಿ. ಬ್ಲಿಂಕ್ ಆಗಿದ ತಕ್ಷಣ ನಿಮ್ಮದು ಬ್ಲೂಟೂತ್ ಆನ್ ಮಾಡ್ಕೊಳ್ಳಿ ಫೋನಲ್ಲಿ. ಫೋನಲ್ಲಿ ಆನ್ ಮಾಡಿದ ತಕ್ಷಣ ಕ್ಯಾಮ್ ಲೈಫ್ ಅಂತ ಬ್ಲೂಟೂತ್ ನೇಮ್ ಇರುತ್ತೆ, ಅದ್ರ ಜೊತೆ ಪೇರ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನಿಮ್ಮದು ಮೊಬೈಲ್ನಲ್ಲಿ ಕನೆಕ್ಟ್ ಮಾಡಿ ಆರಾಮಾಗಿ ಇಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ಸ್ ಆಲ್ ಗೈಸ್. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಾಡಕ್ಟ್ ಇನ್ನೊಂದು ಸಲ ಹೇಳ್ತೀನಿ, K10S ಅಂತ ಸರ್ಚ್ ಮಾಡಿ ಅಮೆಝಾನಲ್ಲಿ. ಬೈಯಿಂಗ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ನಿಮ್ಗೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಅಲ್ಲಿ ಡಿಸ್ಕ್ರಿಪ್ಷನಿಂದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಮೆಝಾನ್ಗೆ ಹೋಗಿ. 1,100 ರುಪೀಸ್ ಅಷ್ಟೇ ಇದಕ್ಕೆ ಪ್ರಾಡಕ್ಟ್ಗೆ ಪ್ರೈಸು, ಪೇ ಮಾಡಿ ಆರಾಮಾಗಿ ತೊಗೊಳ್ಳಿ. ಓಕೆ, ಯೂಸ್ಫುಲ್ ಪ್ರಾಡಕ್ಟ್ ಇದು ಗೈಸ್. ದಟ್ಸ್ ಆಲ್ ಐಟ್ ಫಾರ್ ದ ಡೇ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಲೈಕ್ ಮಾಡಿ. ಇದರ ಕನ್ನಡದಲ್ಲಿ ಒಳ್ಳೊಳ್ಳೆ ಡಿವೈಸು ಅಥವಾ ಗ್ಯಾಜೆಟ್ಟು, ಕಾರ್ಡ್ಸು, ಮೊಬೈಲ್ಸು, ನನ್ನ ಹತ್ರ ಏನೇನು ಪ್ರಾಡಕ್ಟು ನಾನು ತೊಗೋತೀನಿ, ಯೂಸ್ ಮಾಡ್ತೀನಿ, ಅದ್ರ ಮೇಲೇ ರಿವ್ಯೂಸ್ ಕೊಡ್ತೀನಿ ಗೈಸ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಸಿ ಯು ಆನ್ ದ ನೆಕ್ಸ್ಟ್ ಚಾನಲ್. ಅಲ್ಲಿ ತನಕ ಹೋಲ್ಡ್ ಆನ್, ಆರಾಮಾಗಿ ಮಾಸ್ಕ್ ಹಾಕ್ಕೊಂಡು ರೆಡಿ, ಕೊರೋನಾಯಿಂದ ದೂರ ಇರಿ, ಆರಾಮಾಗಿರಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.